ಪ್ರೇಕ್ಷಕರು ಮೆಚ್ಚುತ್ತಿರುವ ನಟಿಯಾಗಿದ್ದಾರೆ ಬೃಂದಾ ಆಚಾರ್ಯ. ಖ್ಯಾತ ನಿರ್ದೇಶಕ ಶಶಾಂಕವರ ನಿರ್ದೇಶನದ ಕೌಸಲ್ಯ ಸುಪ್ರಜಾರಾಮ ಚಿತ್ರದಲ್ಲಿ ಬೃಂದಾ ಆಚಾರ್ಯ ಅವರ ನಟನೆ ಜನ ಮೆಚ್ಚುಗೆ ಗಳಿಸಿದೆ. ಈ ಹುಡುಗಿ ಯಾವುದೇ ಪಾತ್ರಕ್ಕೆ ಜೀವ ತುಂಬಬಲ್ಲಳು ಎಂಬುದನ್ನು ಸಾಬೀತುಪಡಿಸಿದೆ. ಬೃಂದಾ ಆಚಾರ್ಯ ಅವರಿಗೆ ಇರುವ ಸಿನಿಮಾ ಬದ್ಧತೆ ಅವರನ್ನು ಜನಪ್ರಿಯಗೊಳಿಸುತ್ತಿದೆ. ಕನ್ನಡ ನಾಡು ಅರ್ಪಿಸುವ ಫಿಲ್ಮಿ ಹಂಗಾಮದ ಈ ವಿಶೇಷ ಸಂದರ್ಶನ ಬೃಂದಾ ಆಚಾರ್ಯ ಅವರ ವ್ಯಕ್ತಿತ್ವವನ್ನು ಪರಿಚಯಿಸುತ್ತದೆ. ಜೊತೆಗೆ ವೀಕ್ಷಕರೇ, ನಿಮಗೆ ಖಂಡಿತ ಇಷ್ಟವಾಗುತ್ತೆ. ನಾನು ವಸಂತಲಕ್ಷ್ಮಿ. ಉಲವಾ ಮೊದಲ ಚಳಕ ಅದ ನೆನೆದರೆ ಪುಳಕ ದಿನವಿಡಿ ಕಾದು ಕುಳಿತೆ ಎದುರಿಗೆ ಬಂದಳಾಕೆ ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ 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 ರಾಮ ಚಿತ್ರಕ್ಕೆ ನಿರ್ದೇಶಕ ಶಶಾಂಕ್ ಅವರು ನಿಮ್ಮನ್ನ ಆಯ್ಕೆ ಮಾಡಿಕೊಳ್ಳಲು ಕಾರಣವಾಗಿದ್ದು, ಐ ಗೆಸ್ ಇದನ್ನ ಡೈರೆಕ್ಟರ್ ಹತ್ರ ಕೇಳಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಅವರು ಇಂಟರ್ವ್ಯೂಸ್ ಎಲ್ಲ ಹೇಳಿದ್ದಾರೆ, ಸೊ ನನ್ಗೆ ಗೊತ್ತಿದೆ ಅವ್ರು ಯಾಕೆ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ. ಅವರಿಗೆ ನನ್ನ ವರ್ಕ್ ಎಥಿಕ್ಸ್ ಇಷ್ಟ ಆಯ್ತಂತೆ. ನಾನು ಒಂದು ಬೇರೆ ಶೂಟಿಂಗಲ್ಲಿದ್ದೆ, ಬೇರೆ ಪ್ರಾಜೆಕ್ಟಿಂದು, ಆ್ಯಂಡ್ ಅಲ್ಲಿಗೆ ಶಶಾಂಕ್ ಸರ್ ಬಂದಿದ್ರು. ಆ್ಯಂಡ್ ನಾನು ಯೂಶ್ವಲಿ ಲೈಕ್ ಸ್ಕ್ರಿಪ್ಟ್ ಪೇಪರ್ ಯಾವತ್ತೂ ನನ್ನ ಕೈಯಲ್ಲಿರುತ್ತೆ. ಒಂದು ಸತಿ ಸೆಟ್ಟಿಗೆ ಹೋದ್ಮೇಲೆ ಐ ಲೈಕ್ ಟು ಬಿ ಇನ್ ದಟ್ ಕ್ಯಾರೆಕ್ಟರ್. ಸೊ ಅದಕ್ಕೋಸ್ಕರ ಎಷ್ಟು ಲೈಕ್ ಯಾವುದಾದ್ರೂ ಒಂದು ಸೀನ್ ಅಂತ ಆ ದಿನ ಶೂಟ್ ಮಾಡ್ತಿದ್ದೀವಿ ಅಂತಂದರೆ, ನಾನು ಆ ಸೀನನ್ನು ಲೈಕ್ ಒಂದು 10 ವೇಸಲ್ಲಿ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡ್ಕೋತಾ ಇರ್ತೀನಿ. ಬಿಕಾಸ್ ಒಂದಿಷ್ಟ ಆಗಿಲ್ಲ ಅಂತಂದರೆ, ಸರ್ ನಾನು ಹೀಗೆ ಮಾಡಿ ತೋರಿಸ್ತೀನಿ, ಓಕೆನಾ ಅಂತ ಕೇಳ್ಬೋದು ಅಂತ. ಸೊ ಐ ಫೀಲ್ ಕಾನ್ಫಿಡೆಂಟ್ ದ್ಯಾಟ್ ವೇ ಪ್ರಿಪೇರ್ ಆಗಿದ್ದರೆ ನನಗೆ ಆ ಸೀನಿಗೋಸ್ಕರ. ಸೊ ಅದನ್ನು ಅವ್ರಿಗೆ ನೋಡಿಬಿಟ್ಟು, ಏನು ಈ ಹುಡುಗಿ, ಐ ಮೀನ್ ರಿಲ್ಯಾಕ್ಸೇಷನ್ ಟೈಮಲ್ಲೂ ಕೂತು ಸ್ಕ್ರಿಪ್ಟ್ ಪೇಪರ್ ಓದ್ತಾ ಇದ್ದಾಳಲ್ಲ ಅಂತ ಅನಿಸಿತಂತೆ. ಸೊ ಆಗ ಅವರು ಐ ಮೀನ್ ಶೂಟ್ ಟೈಮಲ್ಲೇ ಬಂದು, ಏನಮ್ಮ ಏನು ಹೇಗೆ ನಿಂದು ಮುಂಚಿಂದೆಲ್ಲ ಪ್ರಾಜೆಕ್ಟ್ಸು ಅದು ಇದು ಅಂತೆಲ್ಲ ಕೇಳಿದರು, ಆ್ಯಂಡ್ ಮುಂದಿಂದ ಏನು ಲೈನ್ಸಲ್ಲಿದೆ ಅಂತೆಲ್ಲ ಕೇಳಿದರು. ಬಿಕಾಸ್ ಆ ಟೈಮಲ್ಲಿ ಅವರು ಶಿವಾನಿಗೋಸ್ಕರ ಹುಡುಕ್ತಾ ಇದ್ರು, ಫಸ್ಟ್ ಶೆಡ್ಯೂಲ್ ಆಗಿತ್ತು ಅಂತ ಅನ್ಕೊಂತೀನಿ. ಆ್ಯಂಡ್ ಆಲ್ಮೋಸ್ಟ್ ತುಂಬ ಲೈಕ್ ತುಂಬ ಜನರನ್ನ ನೋಡಿದ್ದಾರೆ ಅಂತೆ, ತುಂಬ ಜನರನ್ನ ಫೈನಲೈಸ್ ತನಕ ಮಾಡಿ ಅವರು ಅದ ನಂತರ ಏನೋ ಒಂದು ರೀಸನ್ಸಿಂದ ಆಗಿಲ್ಲ. ಅವ್ರು ನನಗೆ ಡಾನ್ ಅಂತ ಹೇಳ್ತಾರೆ, ಲೈಕ್ ಅವ್ರ ಟೀಮಲ್ಲೆಲ್ಲ ನನಗೆ ಡಾನ್ ಅಂತ ಹೇಳ್ತಾರಂತೆ, ಯಾಕಂದರೆ ಎಲ್ಲರನ್ನೂ ಮೆಟ್ಟಿ ನಾನು ಬಂದಿರೋದಂತೆ ಅದಕ್ಕೋಸ್ಕರ. ಸೊ ಯಾ, ದಿಸ್ ವೇ ಐ ಗಾಟ್ ಸೆಲೆಕ್ಟೆಡ್ ಫಾರ್ ದ ರೋಲ್. ಕೌಸಲ್ಯ ಸುಪ್ರಜಾರಾಮ ಚಿತ್ರ ನೋಡುತ್ತಿದ್ದಂತೆ ಪ್ರೇಕ್ಷಕರಿಂದ ನಿಮಗೆ ಸಿಕ್ಕಿರುವ ಪ್ರತಿಕ್ರಿಯೆ? ತುಂಬಾನೇ ಒಳ್ಳೆ ಒಳ್ಳೆ ರಿಯಾಕ್ಷನ್ ಸಿಕ್ಕಿದೆ. ಅದನ್ನ ಒಂದೊಂದು ಚೂಸ್ ಮಾಡೋದು ಕಷ್ಟ ಆಗ್ತಾ ಇದೆ. ಎಲ್ಲರೂ ಶಿವಾನಿ ಪಾತ್ರನ ತುಂಬಾ ಮೆಚ್ಕೊಂಡಿದ್ದಾರೆ. ಅಂದ್ರೆ ಏನೋ ಒಂದು ಐ ಗೆಸ್ ಅವ್ರ ಹೃದಯಕ್ಕೆ ಹತ್ರವಾಗಿರ್ಬೋದು ಅಂತ ಅನ್ಕೊಂತೀನಿ. ಬಿಕಾಸ್ ತುಂಬಾ ಜನ ಬಂದು ನನಗೆ, ಓ ನಿಮ್ಮನ್ನ ನಾವು ತುಂಬಾ ನೋಡ್ಬೇಕಿತ್ತು, ಇನ್ನೂ ನೋಡ್ಬೇಕಿತ್ತು ಸ್ಕ್ರೀನ್ ಮೇಲೆ ಅಂತೆಲ್ಲ ಹೇಳಿದ್ರು. ಐ ಗೆಸ್ ದಟ್ ಈಸ್ ದ ಲವ್ ದೇ ಯುನೋ ದೇ ಗಾಟ್ ಫಾರ್ ದ ರೋಲ್ ಆಫ್ ಶಿವಾನಿ. ಶಿವಾನಿ ಪಾತ್ರಕ್ಕೆ ಅವರಲ್ಲಿ ಅಷ್ಟು ಪ್ರೀತಿ ಹುಟ್ಕೊಂಡಿರೋದ್ರಿಂದ ಐ ಗೆಸ್ ಅವ್ರ ಬಾಯಿಂದ ಅದು ಬಂತು. ಆ್ಯಂಡ್ ಆಲ್ಸೋ ತುಂಬ ಜನ ಬಂದುಬಿಟ್ಟು, ಕೃಷ್ಣ ಮತ್ತು ನಿಮ್ಮ ಪೇರಿಂಗ್ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನೀವು ಇನ್ಮೇಲೆ ಕೃಷ್ಣನ ಜೊತೆಗೇ ಮೂವಿ ಮಾಡಿ ಅಂತೆಲ್ಲ ಹೇಳಿದರು. ಐ ಗೆಸ್ ದ್ಯಾಟ್ ಈಸ್ ದ ಇನ್ನೋಸೆನ್ಸ್ ಅವರಿಗೆ, ಆಡಿಯನ್ಸ್ ಇನ್ನೋಸೆನ್ಸ್ ಅದು. ಐ ಮೀನ್ ಒಂದು ಪೇರ್ ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಅವರಿಗೆ ಮತ್ತೆ ಮತ್ತೆ ಆ ಪೇರನ್ನು ನೋಡಬೇಕು ಅಂತ ಅನಿಸುತ್ತೆ. ತುಂಬ ಜನ ಬಂದುಬಿಟ್ಟು ಲೈಕ್ ತುಂಬಾ ನ್ಯಾಚುರಲ್ ಆಗಿದೆ ನಿಮ್ಮ ಆ್ಯಕ್ಟಿಂಗ್, ಆ್ಯಂಡ್ ನೀವು ಇರಲ್ಲಿ ತನಕ ತುಂಬಾ ಲೈವ್ಲಿ ಆಗಿರುತ್ತೆ, ಸ್ಕ್ರೀನ್ ಮೇಲೆ ಇರುವಾಗ ತುಂಬಾ ಲೈವ್ಲಿ ಆಗಿರುತ್ತೆ ಅಂತೆಲ್ಲ ಹೇಳಿದ್ದಾರೆ. ಸೊ ಅದೆಲ್ಲ ಬೆಸ್ಟ್ ಕಾಂಪ್ಲಿಮೆಂಟ್ಸು. ಆ್ಯಂಡ್ ಐ ಗೆಸ್ ನನಗೆ ಲೈಕ್ ಸೆಲೆಬ್ರಿಟೀಸ್ ಕೂಡ ಎಲ್ಲ ಮೂವಿ ನೋಡಿದವರು, ನಿಮ್ಗೆ ಯಾರಾದರೂ ಸ್ಟೈಲಿಸ್ಟ್ ಇದ್ದಾರೆ, ಬಿಕಾಸ್ ತುಂಬ ಜನ ಕಾಸ್ಟ್ಯೂಮ್ಸ್ ತುಂಬಾ ಇಷ್ಟಪಟ್ಟಿದ್ದಾರೆ. ವರ್ಷಿಣಿ ಅಂತ ನಮ್ಮ ಕಾಸ್ಟ್ಯೂಮ್ ಡಿಸೈನರ್, ಅವ್ರು ಮಾಡಿರೋದು ಕಾಸ್ಟ್ಯೂಮ್ಸು, ಅದನ್ನು ಕೂಡ ತುಂಬಾ ಮೆಚ್ಕೊಂಡಿದ್ದಾರೆ. ನಿಮ್ಮ ಸ್ಟೈಲಿಸ್ಟ್ ಯಾರು, ನಿಮ್ಮ ಡಿಸೈನರ್ ಯಾರು ಅಂತೆಲ್ಲ ಬಂದು ಕೇಳ್ತಾರೆ. ಸೊ ಐ ಗೆಸ್ ತುಂಬ ಡೀಟೇಲ್ಡ್ ಆಗಿ ಹೋಗಿದ್ದಾರೆ ಎಲ್ಲರೂ ನಮ್ಮ ಶಿವಾನಿ ಪಾತ್ರಕ್ಕೆ.
ಸಾಮಾನ್ಯವಾಗಿ ನಿರ್ದೇಶಕ ಶಶಾಂಕವರ ಚಿತ್ರಗಳಲ್ಲಿ ನಟಿಸಿದವರು ಒಳ್ಳೆ ಹೆಸರು ಮಾಡ್ತಾರೆ. ನಿಮಗೆ ಏನನ್ನಿಸ್ತಿದೆ, ಹೊಸ ಅವಕಾಶಗಳು ಹೇಗಿವೆ? ನನಗೂ ಹಾಗೆ ಆಗಲಿ ಅಂತಲೇ ನನಗೆ ಅನ್ನಿಸ್ತಾ ಇದೆ. ಅಫ್ಕೋರ್ಸ್ ನಾವು ಪ್ರತಿಯೊಂದು ಸಿನಿಮಾ ಮಾಡುವಾಗಲೂ ಆ ಸಿನಿಮಾ ಆದಮೇಲೆ ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕು, ಇನ್ನೂ ಒಂದು ಒಳ್ಳೆ ಡೈರೆಕ್ಟರ್ಸ್ ಜೊತೆಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಮೋಟಿವ್ ಜೊತೆಗೇ ಕೆಲಸ ಮಾಡ್ತೀವಿ. ಪ್ರತಿ ಸಿನಿಮಾ ಕೂಡ ಜನರ ತನಕ ಮುಟ್ಲಿ ಅಂತಲೇ ಅಭಿಲಾಷೆ ಇಟ್ಕೊಂಡಿರ್ತೀನಿ ನಾನಂತೂ ಹಾಗೇ. ಸೊ ಎಸ್, ಬಟ್ ಈಗ ಆ್ಯಸ್ ಆಫ್ ನೌ ನಾನು ತುಂಬ ಪ್ಲಾನಿಂಗ್ ಪ್ಲಾಟಿಂಗ್ ಮಾಡಿದವಳಲ್ಲ ಲೈಫಲ್ಲಿ. ಸೊ ಲೈಫ್ ಹೇಗೆ ಬರುತ್ತೋ ಹಾಗೆ ತಗೋತಾ ಹೋಗ್ತೀನಿ. ಸೊ ಯಾ, ಈಗ ಸದ್ಯಕ್ಕೆ ಐ ಆಮ್ ವೆರಿ ಹ್ಯಾಪಿ. ಶಿವಾನಿ ಜನರ ತನಕ ಮುಟ್ತಾ ಇದೆ, ಶಿವಾನಿನ ಜನರು ಇಷ್ಟಪಡ್ತಾ ಇದ್ದಾರೆ ಅಂತ. ಲೆಟ್ಸ್ ಸೀ, ಕತೆಗಳನ್ನು ಕೇಳ್ತಾ ಇದ್ದೀನಿ, ಯಾವುದಾದ್ರೂ ಫೈನಲ್ ಆದಮೇಲೆ ಡೆಫಿನೆಟ್ಲಿ ಹೇಳ್ತೀನಿ. ಸಿನಿಮಾನ ಹೇಗೆ ಆಯ್ಕೆ ಮಾಡಿಕೊಳ್ಳುತ್ತೀರಾ? ಸಿನಿಮಾನ ಹೇಗೆ ಆಯ್ಕೆ ಮಾಡ್ಕೊಳ್ತೀವಿ, ತುಂಬಾ ಹೇಗೆ ಬೇರೆಯವರೆಲ್ಲ ಹೇಗೆ ಮಾಡ್ಕೋತಾರೋ ಹಾಗೇ ಆಯ್ಕೆ ಮಾಡ್ಕೊಳ್ಳೋದು. ಏನೇನು ಸ್ಪೆಷಲ್ ಪ್ರಾಸೆಸ್ ಏನಿಲ್ಲ. ಯೂಶ್ವಲಿ ನಾನು ತುಂಬಾ ಆರ್ಥೊಡಾಕ್ಸ್ ವೇಯಲ್ಲಿ ಒಂದು ಪೆನ್ ಆ್ಯಂಡ್ ಪೇಪರ್ ಇಟ್ಕೊಂಡಿರ್ತೀನಿ ನರೇಷನ್ ಟೈಮಲ್ಲಿ. ನಾನು ಇಲ್ಲಿ ತನಕ ಅವರು ಏನು ಒಂದು ಅರ್ಧ ತಾಸಲ್ಲಿ 5 ನಿಮಿಷದಲ್ಲಿ ಕತೆ ಹೇಳಿ ಹೋಗ್ತಾರಲ್ಲ, ನಂಗೆ ಅದು ನಂಗೆ ಗೊತ್ತಾಗಲ್ಲ, ಅದ್ರ ಡೆಪ್ತ್ ಗೊತ್ತಾಗಲ್ಲ. ಸೊ ಯೂಶ್ವಲಿ ನಾನು ಅದನ್ನು ಪ್ರಿಫರ್ ಮಾಡಲ್ಲ. ಡೀಟೇಲ್ಡಾಗಿ ಐ ಮೀನ್ ಆ ಪಾತ್ರಕ್ಕೆ ಒಂದು ಪ್ರಾಮುಖ್ಯತೆ ಇದ್ದರೆ ಆ್ಯಂಡ್ ನನ್ನಲ್ಲಿ ಅವರಿಗೆ ನಂಬಿಕೆ ಇದ್ದರೆ ಅವರೂ ನನಗೆ ಟೈಮ್ ಕೊಡ್ತಾರೆ. ಸೊ ನಾನು ಪೆನ್ ಪೇಪರ್ ಹಿಡ್ಕೊಂಡು ಬರ್ಕೋತಾ ಇರ್ತೀನಿ ಅವ್ರ ನರೇಷನ್ ಕೊಡೋವಾಗ, ಲೈಕ್ ಹೀಗೆ 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 ಅಂತ. ಸೊ ದಟ್ ನನಗೂ ಅಂದರೆ ಮನೆಗೆ ಹೋದ್ಮೇಲೆ ಐ ಕ್ಯಾನ್ ಲುಕ್ ಬ್ಯಾಕ್, ಓ ಹೀಗಿದೆ ಕ್ಯಾರೆಕ್ಟರು, ಹೀಗೆ ಹೋಗುತ್ತೆ. ಆ್ಯಂಡ್ ಸೊ ಎಸ್, ನಾನು ಫಸ್ಟ್ ಐ ಗೆಸ್ ನೋಡೋದು ನನ್ನ ಪಾತ್ರ ಅಂತ ಅಂದ್ಕೊತೀನಿ. ನನ್ನ ಪಾತ್ರ ಚೆನ್ನಾಗಿದೆ, ಬಿಲ್ಡ್ ಚೆನ್ನಾಗಿ ಮಾಡಿದ್ದಾರೆ, ನನಗೆ ಸ್ಕೋಪ್ ಇದೆ ಅದರಲ್ಲಿ ಏನೋ ಒಂದು ಡಿಫ್ರೆಂಟಾಗಿ ಮಾಡುವಂಥದ್ದಾಗಿರ್ಬೋದು, ಅಥವಾ ಈವನ್ ಲೈಕ್ ಗರ್ಲ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರ್ ಆಗಿರ್ಬೋದು, ಅದಕ್ಕೊಂದು ಏನೋ ಆ ಕ್ಯಾರೆಕ್ಟ್ರಿಗೊಂದು ಎಸೆನ್ಸ್ ಇರಬೇಕು, ನನಗೆ ಇಷ್ಟ ಆಗಬೇಕು ಆ ಟೈಮಲ್ಲಿ. ಓಕೆ, ನನಗೆ ಈ ಕ್ಯಾರೆಕ್ಟ್ರ್ ಮಾಡಬೇಕು ಅಂತ ಅನಿಸ್ಬೇಕು, ನಾನು ಒಪ್ಕೊಂಬಿಡ್ತೀನಿ ಯೂಶ್ವಲಿ. ಸೊ ಎಸ್, ಐ ಮೀನ್ ಟೀಮ್ ಚೆನ್ನಾಗಿದೆ ಅಂತ ಅನಿಸಿದರೆ, ನನ್ನ ಪಾತ್ರ ಚೆನ್ನಾಗಿದೆ ಅಂತ ಅನಿಸಿದರೆ ಒಪ್ಕೊತೀನಿ. ಇದುವರೆಗೆ ಮಾಡಿರುವ ಪಾತ್ರಗಳು ಇಷ್ಟಪಡುವ ಪಾತ್ರ? ನಾನು ಮಾಡಿರೋದೇ 3 ಸಿನಿಮಾ, ಆ್ಯಂಡ್ 3 ಸಿನಿಮಾಗಳು ಡಿಫ್ರೆಂಟ್ ಆಗಿದ್ವು. ಅದೇ ನನ್ನ ಮೋಟಿವ್, ಐ ಮೀನ್ ಪ್ರತಿಯೊಂದು ಸಿನಿಮಾದಲ್ಲೂ ಏನೋ ಒಂದು ಡಿಫ್ರೆಂಟಾಗಿ ಕೊಡಬೇಕು ಅನ್ನೋದು. ನನಗೂ ಇಷ್ಟ ಆಗಬೇಕು ಪ್ರತಿದಿನ ಸೆಟ್ಟಿಗೆ ಹೋದಾಗ, ಓಕೆ ನನಗೆ ಇವತ್ತು ಏನೋ ಒಂದು ಬೇರೆ ಥರ ಇದೆ ಮಾಡೋಕ್ಕೆ ಅನ್ನೋದು. ಪ್ರೇಮಂ ಪೂಜ್ಯಮಲ್ಲಿ ಏಂಜಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಆ್ಯಂಡ್ ನನಗೆ ಹೀಗೆ ತುಂಬಾ ಒಳ್ಳೆ ಒಳ್ಳೆ ಡೈರೆಕ್ಟರ್ಸ್ ಕೂಡ ಸಿಕ್ಕಿದ್ದಾರೆ. ಪ್ರತಿ ಸಿನಿಮಾದಲ್ಲೂ ಒಂದು ಒಳ್ಳೆ ಸ್ಕ್ರೀನ್ ಸ್ಪೇಸ್ ಇರುವಂಥ ಕ್ಯಾರೆಕ್ಟರ್ಸೇ ಸಿಕ್ಕಿದೆ ನನಗೆ. ಏಂಜಲ್ ಕ್ಯಾರೆಕ್ಟರು ಕೂಡ ಪೂರ್ತಿ ಮೂವಿ ಆ ಕ್ಯಾರೆಕ್ಟರ್ ಮೇಲೇ ಹೋಗುತ್ತೆ, ಆ್ಯಂಡ್ ಒಳ್ಳೆ ಸ್ಕ್ರೀನ್ ಸ್ಪೇಸ್ ಇರುವಂಥ ಒಂದು ಒಳ್ಳೆ ಪಾಯ್ಸ್ಡ್ ಆದಂಥ ಕ್ಯಾರೆಕ್ಟರ್ ಆಗಿತ್ತು ಏಂಜಲ್ ಕ್ಯಾರೆಕ್ಟರು. ಜೂಲಿಯೆಟ್ಟಲ್ಲಿ ಎಂಟೈರ್ಲಿ ಡಿಫ್ರೆಂಟ್, ಮಾರ್ಷಲ್ ಆರ್ಟ್ಸ್ ಎಲ್ಲ ಕಲಿತು ನಾನು ಫೈಟಿಂಗ್ ಎಲ್ಲ ಮಾಡಿರೋದು, ಆ್ಯಂಡ್ ಅದನ್ನು ಕೂಡ ಯಾರೆಲ್ಲ ನೋಡಿದ್ದಾರೆ ತುಂಬಾ ಮೆಚ್ಚಿಕೊಂಡ್ರು, ನಮ್ಮ ಎಫರ್ಟ್ಸ್ ಕಾಣಿಸಿತ್ತು ಅವರಿಗೆ. ಆ್ಯಂಡ್ ಒಂದು ನಾಯಕಿಯನ್ನೇ ಇಟ್ಕೊಂಡು ಮಾಡಿದಂಥ ಕಥೆ ಅದು, ನಮ್ಮ ವಿರಾಟ್ ಸರ್ ಮಾಡಿದಂಥ ಒಂದು ಸ್ಟೋರಿ. ಅದು ಕೂಡ ನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾದಂಥ ಕ್ಯಾರೆಕ್ಟರ್, ಬಿಕಾಸ್ ನಾನು ಅದಕ್ಕೆ ತುಂಬಾ ಎಫರ್ಟ್ಸ್ ಹಾಕಿದ್ದೆ. ನನ್ನ ಜಾನರೇ ಆಗಿರಲಿಲ್ಲ ಅದು, ನಾನು ಯಾವತ್ತೂ ಮಾರ್ಷಲ್ ಆರ್ಟ್ಸ್ ಆ್ಯಕ್ಷನ್ ಅಂತೆಲ್ಲ ಲೈಕ್ ಮಾಡಿದವಳಲ್ಲ. ಅದಕ್ಕೆ ಅವ್ರು ನನಗೆ ಸ್ಪೆಷಲಾಗಿ ಟ್ರೈನಿಂಗ್ ಕೊಟ್ಟು ಮಾಡಿದಂಥ ಒಂದು ಕ್ಯಾರೆಕ್ಟರ್, ಜೂಲಿಯೆಟ್ ಕ್ಯಾರೆಕ್ಟರ್. ಆ್ಯಂಡ್ ದೆನ್ ಅದರ ನಂತರ ಬಂದಿದ್ದು ಶಿವಾನಿ ಕ್ಯಾರೆಕ್ಟರ್, ತುಂಬಾ ಒಂದು ಬಬ್ಲಿ ಆದಂಥ ಕ್ಯಾರೆಕ್ಟರ್, ಅದರ ಜೊತೆಗೆ ಒಂದು ಮೆಚುರಿಟಿ ಇರುವಂಥ ಕ್ಯಾರೆಕ್ಟರ್. ಸೊ ಎಸ್, 3 ಕೂಡ ನನಗೆ ತುಂಬಾ ಹತ್ತಿರವಾದಂಥ ಕ್ಯಾರೆಕ್ಟರ್ಸು, ಆ್ಯಂಡ್ ನನಗೆ ಇಷ್ಟ ಆದರೆ ತಾನೇ ನಾನು ಮಾಡೋದು ಡೆಫಿನೆಟ್ಲಿ. ಸೊ 3 ತುಂಬಾ ಇಷ್ಟ. ಒಂದು ಪಾತ್ರಕ್ಕೆ ನೀವು ಹೇಗೆ ತಯಾರಿ ಮಾಡಿಕೊಳ್ಳುತ್ತೀರಿ? ಉದಾಹರಣೆಗೆ ಕೌಸಲ್ಯ ಸುಪ್ರಜಾರಾಮ ಚಿತ್ರದಲ್ಲಿ ಹೇರ್ ಸ್ಟೈಲ್ ಬದಲಾಯಿಸಿದಿರಲ್ವಾ? ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ಜೊತೆಗೆ ಕೆಲಸ ಮಾಡುವಾಗ ಐ ಗೆಸ್ ಅದೊಂದು ಬೆನಿಫಿಷಿಯಲ್ ಆಗಿರುತ್ತೆ, ಬಿಕಾಸ್ ನಾವು ಆ ಭಾರನ ಅವ್ರ ಮೇಲೆ ಹಾಕ್ಬಿಡ್ಬೋದು. ಈಗ ಹೇರ್ ಸ್ಟೈಲ್ ಅಂತ ತೊಗೊಂಡ್ರೆ ಶಶಾಂಕ್ ಸರ್ ನನಗೆ ಸ್ಟಾರ್ಟಿಂಗ್ ಭೇಟಿಯಾದಾಗಲೇ ಹೇಳಿದರು, ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣಮ್ಮ, ಏನಾದರೂ ಹೇರ್ ಸ್ಟೈಲ್ ವರ್ಕೌಟ್ ಮಾಡೋಣ, ಏನೋ ಒಂದು
ಸೊ ಏನೋ ಒಂದು ಡಿಫ್ರೆಂಟಾಗಿ ಕಾಣಿಸ್ಬೇಕು ನೀನು ಈಗ ಇರೋದಕ್ಕಿಂತ ಅಂತ ಹೇಳ್ಕೊಂಡು. ಸೊ ತುಂಬಾ ಹೇರ್ ಸ್ಟೈಲ್ಸ್ ಟ್ರೈ ಮಾಡಿದ್ವಿ ನಾವು, ಅದರ ನಂತರ ಫೈನಲ್ ಮಾಡಿದಂಥ ಹೇರ್ ಸ್ಟೈಲ್ ಅದು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ವಿ ಡಿಡ್ ಇಟ್, ಬಿಕಾಸ್ ಎಷ್ಟು ಜನ ಆ ಹೇರ್ ಸ್ಟೈಲನ್ನು ಮೆಚ್ಕೊಂಡಿದ್ದಾರೆ. ಬಂದುಬಿಟ್ಟು ನನಗೆ ನೀವು ಹಿಂಗೆ ಸ್ಟ್ರೇಟ್ ಇಟ್ಕೋಬೇಡಿ ಕೂದಲು, ನೀವು ಕರ್ಲ್ ಮಾಡ್ಕೊಳ್ಳಿ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಇನ್ನೊಂದು ಒಬ್ಬರು ಲೈಕ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು, ಅವಳದ್ದು ಸ್ಟ್ರೇಟ್ ಹೇರೇನೇ ಇದೆ ಅಂತೆ, ಅವಳಿಗೆ ನನ್ನ ಹೇರ್ ಸ್ಟೈಲ್ ಇಷ್ಟ ಆಗಿದೆ ಅಂತಂದರೆ ದ ವೆರಿ ನೆಕ್ಸ್ಟ್ ಡೇ ನಾನು ಹೋಗಿ ಕರ್ಲ್ ಮಾಡಿಸ್ಕೊತ ಇದ್ದೀನಿ ಅಂತ ಹೇಳಿದರು. ಅಫ್ಕೋರ್ಸ್ ನಿಮ್ಗೆ ಇಷ್ಟ ಆದರೆ ಮಾಡಿಸ್ಕೊಳ್ಳಿ, ಬಟ್ ಅದೇನೇ ಲೈಕ್ ತುಂಬಾ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತುಂಬಾ ಪ್ರೀತಿಯಿಂದ ಕ್ರಿಯೇಟ್ ಮಾಡಿದಂಥ ರೋಲ್ ಅದು. ಲುಕ್ ವೈಸ್ ಹೇಳ್ತಾ ಇದ್ದೀನಿ ಪ್ರಿಪ್ರೇಷನ್ಸು. ಆ್ಯಂಡ್ ಫಾರ್ ಅ ರೋಲ್ ಈಗ ನಾನೊಂದು ಪ್ರಿಪೇರ್ ಮಾಡಬೇಕು ಅಂತಂದರೆ ಯೂಶ್ವಲಿ ನಾನು ಸೆಟ್ಟಿಗೆ ಹೋಗೋದಕ್ಕಿಂತ ಮುಂಚೆನೇ ಡೈರೆಕ್ಟರ್ ಹತ್ರ ಕೇಳ್ಕೊಂಡಿರ್ತೀನಿ. ಈಗ ಶಶಾಂಕ್ ಸರ್ ಹತ್ರ ನಾನು ಕೇಳಿದ್ದೆ, ಸರ್ ಈ ಕ್ಯಾರೆಕ್ಟರ್ ಹೇಗಿರಬೇಕು, ಲೈಕ್ ಹೇಗೆ ಮಾತಾಡಬೇಕು, ಯಾವ ಟೋನಲ್ಲಿರಬೇಕು, ಲೈಕ್ ತುಂಬ ಲೋ ಟೋನಲ್ಲಿ ಮಾತಾಡಬೇಕಾ, ಹೈ ಟೋನಲ್ಲಿ ಮಾತಾಡಬೇಕಾ, ಹೇಗೆ ಮಾತಾಡಬೇಕು ಅಂತೆಲ್ಲ ಕೇಳಿದಾಗ ಅವರು ಒಂದು ಮಾತು ಹೇಳಿದರು, ನೀನೀಗ ಹೇಗೆ ಮಾತಾಡ್ತಿದ್ದೀಯಲ್ಲಮ್ಮ ಹಾಗೆ ಮಾತಾಡು ಸಾಕು ಅಂತ. ಸೊ ಐ ಗೆಸ್ ಅದು ಆ ಸ್ವೀಟ್ನೆಸ್ ಏನಿದೆ ಕ್ಯಾರೆಕ್ಟ್ರಲ್ಲಿ ಅದು ಐ ಗೆಸ್ ಸ್ವಲ್ಪ ನನ್ನ ರಿಯಲ್ ಲೈಫಿಗೆ ತುಂಬಾ ಒಂದು ಮ್ಯಾಚ್ ಆಗ್ತಾ ಇತ್ತು ಅಂತ ಅಂದ್ಕೊತೀನಿ. ಬಟ್ ಆ ಮೆಚುರಿಟಿ ಏನಿತ್ತು ಆ ಕ್ಯಾರೆಕ್ಟ್ರಲ್ಲಿ ಅದನ್ನು ನನಗೆ ಸ್ಟಡಿ ಮಾಡಬೇಕಿತ್ತು. ಅಫ್ಕೋರ್ಸ್ ನಾನು ಮತ್ತೆ ಸ್ಕ್ರಿಪ್ಟ್ಸ್ ಓದ್ತೀನಿ. ಈಗ ಪ್ರೇಮಂ ಪೂಜಂ ಟೈಮಲ್ಲಿ ಅವರು ವಾಯ್ಸ್ ನೋಟ್ ಕಳಿಸ್ತಾ ಇದ್ರು. ಅಫ್ಕೋರ್ಸ್ ಒಬ್ಬೊಬ್ಬರ ಡೈರೆಕ್ಟ್ರದ್ದು ಒಂದೊಂದು ಪ್ರಾಸೆಸ್ ಇರುತ್ತೆ ಆ ಸೀನನ್ನು ತೊಗೊಳ್ಳೋದು. ಸೊ ಅವರು ವಾಯ್ಸ್ ನೋಟ್ ಕಳಿಸ್ತಾ ಇದ್ರು ಪ್ರತಿದಿನ ಬೆಳಿಗ್ಗೆ, ಈ ಸೀನ್ ಇರುತ್ತೆ ಇವತ್ತು, ಇದು ಹೀಗೆ ಹೋಗುತ್ತೆ ಸೀನು ಅಂತ. ಸೊ ನಾನು ವಾಯ್ಸ್ ನೋಟ್ಸ್ ತುಂಬಾ ಕೇಳ್ತಾ ಇದ್ದೆ. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಸ್ಕ್ರಿಪ್ಟ್ ಮತ್ತೆ ಓದ್ತಾ ಇದ್ದೆ, ಈಗ ಆ ಸೀನ್ ಅಂತ ಅಂದರೆ ಓಕೆ ಇದನ್ನು ಹೇಗೆ ಮಾಡ್ಬೋದು, ಯಾವ ಥರ ಅಪ್ರೋಚ್ ಮಾಡ್ಬೋದು ಅಂತ. ಸೊ ದಟ್ ಈಸ್ ದ ವೇ ಐ ಪ್ರಿಪೇರ್ ಫಾರ್ ದ ರೋಲ್. ಎಂಜಿನಿಯರಿಂಗ್ ಓದ್ತಾ ಇದ್ರಿ, ಸಡನ್ ಆಗಿ ಸಿನಿಮಾ ಜಗತ್ತಿನ ಕಡೆ ತಿರುಗಿದ್ರಿ, ಆ ಬಗ್ಗೆ ಹೇಳಿ. ಆಕ್ಚುಲಿ ನಿಮ್ಮ ಕ್ವೆಶನ್ ಪ್ರಾಪರ್ ಆಗಿದೆ, ಲೈಕ್ ಸಡನ್ ಆಗಿನೇ ನಾನು ಟರ್ನ್ ಆಗಿದ್ದು. ನಾನು ಅಂದ್ಕೊಂಡಿರಲಿಲ್ಲ ನಾನು ಸಿನಿಮಾ ರಂಗಕ್ಕೆ ಬರ್ತೀನಿ ಅಂತ, ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಯಾರೂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಲ್ಲ, ಅಥವಾ ದೂರ ದೂರದಲ್ಲಿ ಕೂಡ ಎಲ್ಲೂ ಕನೆಕ್ಷನ್ ಇಲ್ಲ ನಮ್ಮದು. ಅಪ್ಪ ಅಮ್ಮ ಇಬ್ಬರು ಟೀಚರ್ಸು, ಆ್ಯಂಡ್ ಎಲ್ಲರೂ ಲೈಕ್ ಓದ್ಕೊಂಡು 9 to 5 ಜಾಬ್ ಮಾಡಿಕೊಂಡು ಒಂದು ನಾರ್ಮಲ್ ಫ್ಯಾಮಿಲಿ ನಮ್ಮದು. ಹಾಗಿರುವಾಗ ಒಂದು ಬಾಂಬ್ ಹಾಕಿದೆ ನಾನು ಹೋಗಿ, ಇಲ್ಲ ನಾನು ಆ್ಯಕ್ಟರ್ ಆಗ್ತೀನಿ ಅಂತ. ಸೊ ಐ ಗೆಸ್ ಅವರು ನನ್ನನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ. 1 ವರ್ಷ ಆಲ್ಮೋಸ್ಟ್ ನಾನು ಪೀಠಕ್ಕೆ ಹತ್ತಾ ಇದ್ದೆ, ಓಕೆ ನಾನು ಹೀಗೆ ಮಾಡ್ಬೇಕು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ತಿಳ್ಕೊಂಡು. ಐ ಗೆಸ್ ನನಗೂ ಆಗ ಅಷ್ಟೊಂದು ಸೀರಿಯಸ್ನೆಸ್ ಇರಲಿಲ್ವೇನೋ, ಬಿಕಾಸ್ ಒಂದು ಒಳ್ಳೆ ಜಾಬು ಒಳ್ಳೆ ಸ್ಯಾಲ್ರಿ ಇದೆ ಅಂತ ಅಂದಾಗ ಓಕೆ ಕಂಫರ್ಟ್ ಇದೆ ಅಲ್ಲ, ಯಾಕೆ ಏನು ಗೊತ್ತಿಲ್ಲದೆ ಇರೋ ಫೀಲ್ಡಲ್ಲಿ ಹೋಗಿ ಕಷ್ಟಪಡೋದು ಅನ್ನೋದೊಂದು ಇರುತ್ತೇನೋ. ಐ ಗೆಸ್ ಅವ್ರಿಗೂ ಹಾಗೆ ಇರಬೇಕು, ಮಗಳು ಚೆನ್ನಾಗಿ ದುಡಿತಿದ್ದಾಳೆ ಆರಾಮಾಗಿದ್ದಾಳೆ, ಸೊ ಐ ಗೆಸ್ ಅವಳು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಲ್ಲ ಅಂತ ಅಂದ್ಕೊಂಡಿರ್ಬೇಕು. ಬಟ್ ನನ್ನ ಅಕ್ಕ ಇದ್ದಾಳೆ ನೋಡಿ, ಎಂತ ಹೇಳೋದು, ಅವಳು ಚಿಕ್ಕಂದಿಂದನೂ ಲೈಕ್ ಏನೇ ಹೇಳಿದ್ರು ಲೈಕ್ ನಾನು ಮಾಡಬೇಕು ಅಂತ, ಲೈಫಲ್ಲಿ ಏನೇ ಅಚೀವ್ ಮಾಡಿದ್ರು ನನ್ನ ತಂಗಿ ಅದನ್ನು ಮಾಡಬೇಕು, ಡ್ಯಾನ್ಸಿಂಗ್ ಅಂತಂದರೆ ಇಲ್ಲ ನನ್ನ ತಂಗಿ ಮಾಡಬೇಕು, ಸಿಂಗಿಂಗ್ ಅಂತಂದರೆ ನನ್ನ ತಂಗಿ ಮಾಡಬೇಕು ಅಂತ ಅಂತಿದ್ದವಳು. ಸೊ ನಾನು ಮನೆಯಲ್ಲಿ ಹೇಳ್ತಾ ಇದ್ದೆ ಅಲ್ಲ, ಆಗನೇ ಅವಳು ಫುಲ್ ಖುಷಿ, ಓಕೆ ನನ್ನ ತಂಗಿ ಈಗ ಆಕ್ಟ್ರೆಸ್ ಆಗ್ತಾಳೆ, ಅವಳ ತಲೆಯಲ್ಲಿ ಅದು ಬಂದಿದೆ ಅಂತ. ಸೊ ಐ ಗೆಸ್ ಅವಳು ಜಾಸ್ತಿ ಲೈಕ್ ನೋಡ್ತಾ ಇದ್ಲೇನೋ, ಓಕೆ ಇದಿದೆ ನೋಡು ಈ ಅಪಾರ್ಚುನಿಟಿ ಇದೆ ಅದಿದೆ ಇದಿದೆ ಅಂತ ತಿಳ್ಕೊಂಡು. ಆಗ ನಾನು ಇನ್ನೂ ಮುಂಬೈಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಒನ್ ಫೈನ್ ಡೇ ಐ ಥಾಟ್ ಓಕೆ ಫೈನ್, ಐ ಗೆಸ್ ನಾನು ಅಂದರೆ ತಲೆಯಲ್ಲಿ ಬಂದಿದೆ ಅಂತಂದರೆ ಮಾಡಿಬಿಡಬೇಕು, ನಾಳೆ ರಿಗ್ರೆಟ್ ಮಾಡೋದಕ್ಕಿಂತ ಟ್ರೈ ಕೂಡ ಮಾಡಿಲ್ಲ ಅಂತ ಅಂದ್ಕೊಂಡು ಇವತ್ತು ಟ್ರೈ ಮಾಡೋಣ, ಆಗಿಲ್ಲ ಅಂತಂದರೆ ಇಟ್ಸ್ ಓಕೆ, ನಾನು ಐ ಟಿ ಜಾಬಿಗೆ ವಾಪಸ್ ಬಂದುಬಿಡ್ತೀನಿ ಅಂತ ಅಂದ್ಕೊಂಡು ನಾನು ಬ್ಯಾಂಗ್ಳೂರ್ ಶಿಫ್ಟ್ ಆಗಿದ್ದು ಮುಂಬೈಯಿಂದ. ಅದು ಏನಕ್ಕೆ ಅಂತಂದರೆ ಏನೋ ಒಂದು ನಮ್ಮ ಜನ ನಮ್ಮ ಭಾಷೆ ಅಂತಂದರೆ ಏನೋ ಒಂದು ಕಂಫರ್ಟ್ ಇರುತ್ತೆ, ಏನೋ ಒಂದು ಓಕೆ ಏನೋ ಒಂದು ಲೆವೆಲಿಗೆ ಮಾಡಬಹುದೇನೋ ಅನ್ನೋದೊಂದು ಇರುತ್ತೆ ಅನ್ನೋದು ಅಂದ್ಕೊಂಡು ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು. ಆ್ಯಂಡ್ ಐ ಗೆಸ್ ಒಳ್ಳೆ ಡಿಸಿಷನ್ ತೊಗೊಂಡೆ ಅಂತ ಅನ್ನಿಸ್ತಾ ಇದೆ, ಬಿಕಾಸ್ ಯಾರೂ ಗೊತ್ತಿಲ್ಲದೆ ನಾನು ಈ ಇಂಡಸ್ಟ್ರಿಗೆ ಬಂದಾಗ ಎಲ್ಲರೂ ನಮ್ಮ ಕನ್ನಡದ ಹುಡುಗಿ ಅಂತ ನನ್ನನ್ನು ಒಪ್ಕೊಂಡ್ರು, ನನ್ನನ್ನು ಐ ಗೆಸ್ ಸ್ವಾಗತ ಮಾಡಿಕೊಂಡ್ರು, ಅಪಾರ್ಚುನಿಟೀಸ್ ಐ ಗೆಸ್ ಹಾಗೆ ನೆನೆ ಐ ಗೆಸ್ ಥ್ಯಾಂಕ್ ಗಾಡ್ ಬರ್ತಾ ಹೋಯಿತು. ಪ್ರೇಮಂ ಪೂಜಂ ಕೂಡ ಹಾಗೇ ಬಂದಿತ್ತು, ಅದರ ನಂತರ ಜೂಲಿಯೆಟ್ ಅಂಡ್ ದೆನ್ ಕೌಸಲ್ಯ ಸುಪ್ರಜಾರಾಮ. ಮುಂದೆ ಕೂಡ ಒಳ್ಳೆ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಲೆಟ್ಸ್ ಸೀ. ಸಿನಿಮಾ ರಂಗ ಈಗ ಹೇಗನ್ನಿಸ್ತಿದೆ? ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಯಾ
ಏನ್ ಹೇಳೋದು, ಚೆನ್ನಾಗಿದೆ. ಸಿನಿಮಾ ಜಗತ್ತಿನಲ್ಲಿ ನೀವು ಸಾಧಿಸಬೇಕು ಅಂದುಕೊಳ್ಳೋದು? ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಅಷ್ಟೇ. ಆಸ್ ಐ ಸೆಡ್, ನಾನು ಜಾಸ್ತಿ ಪ್ಲಾನಿಂಗ್ ಮಾಡಲ್ಲ. ಲೈಫ್ ಹೇಗೆ ಬರುತ್ತೋ ಹಾಗೆ ತಗೋತಾ ಹೋಗ್ತೀನಿ. ಏನು ನಾನು ಅಂದ್ಕೊಂಡಿರಲಿಲ್ಲ ನಾನು ಇವತ್ತು ಇಲ್ಲಿ ಕೂತಿರ್ತಿದ್ದೆ ಅಂತ. ಸೊ ದ್ಯಾಟ್ ಹ್ಯಾಪನ್ಡ್. ಸೊ ಮುಂದೆ ಕೂಡ ಒಂದು ಒಳ್ಳೆ ಕೆಲಸ ಮಾಡಬೇಕು. ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ನನ್ನ ಎಫರ್ಟ್ಸ್ ನಾನು 100% ಒಬೀಡಿಯಂಟ್ ಆಗಿ ಡಿಸಿಪ್ಲಿನ್ಡ್ ಆಗಿ ಫಾಲೋ ಮಾಡ್ತೀನಿ. ಜನರಿಗೆ ಇಷ್ಟ ಆಗ್ಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸಂದರ್ಶನ ಕೆಬಿ ಪಂಕಜ, ವಿಶೇಷ ಪ್ರತಿನಿಧಿ, ಕನ್ನಡ ನಾಡು ಸಿನಿಮಾ ಬ್ಯೂರೋ, ಬೆಂಗಳೂರು. ಕನ್ನಡ ನಾಡು ವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಳನ್ನು ಪಡೆಯಿರಿ.